नमस्कार वेलकम बैक टू मै चानल लक्ष्मी किचन नानीवत निमगे तुम्बा हळे रेसिपी अंद्रे आ ओंदु रेसिपी माडोदक्के तुम्बाने प्रोसेस माडबेकु नेने हाकबेकु ओणग हाकबेकु पौडर माड्कोबेकु आमेले नीवु माडबेकु आमेले माड्दागलू पाक हाळागुत्ते आमेले हद सरि बरलिल्ल अंत आ रेसिपी हाळागुत्ते अंत ओंदु रेसिपी नानु ನಿಮಗೆ ತುಂಬಾ ಇನ್ಸ್ಟೆಂಟ್ ಆಗಿ ತುಂಬಾ ಫಾಸ್ಟ್ ಆಗಿ ನೀವು ನೆನೆಸಿಕೊಂಡಾಗ ಮಾಡೋ ಹಾಗೆ ನಾನು ಹೇಳ್ಕೊಡ್ತೀನಿ ಇನ್ಸ್ಟೆಂಟ್ ಕಜ್ಜಾಯ ಕಜ್ಜಾಯ ಅಂದ್ರೆ ಇಲ್ಲಿ ಮೈಸೂರು ಸೈಡ್ ಮಂಡ್ಯ ಸೈಡ್ ತುಂಬಾನೇ ಫೇಮಸ್ ಯಾವುದೇ ಒಂದು ಶುಭ ಕಾರ್ಯಕ್ಕಾಗಿ ಆ ಒಂದು ಕಜ್ಜಾಯ ಆ ರೆಸಿಪಿ ಇದೆ ಇರುತ್ತೆ ನಾನು ನಿಮಗೆ ಸಡನ್ ಆಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ಬನ್ನಿ ರೆಸಿಪಿ ನೋಡೋಣ ರೆಸಿಪಿ ನೋಡೋಕ್ಕಿಂತ ಮುಂಚೆ ಲಕ್ಷ್ಮೀಸ್ ಕಿಚನ್ ಗೆ ಸಬ್ಸ್ಕ್ರೈಬ್ ಆಗಿ 10 ನಿಮಿಷದಲ್ಲಿ ಮಾಡುವಂತ ಕಜ್ಜಾಯ ಈಗ ನಾನು ನಿಮಗೆ ಮುರಿದು ತೋರಿಸ್ತೀನಿ ಹೇಗೆ ಬೆಂದಿದೆ ಒಳಗೆ ಅಂತ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಒಳಗಡೆ ನೋಡಿ ಇಷ್ಟು ತೆಳುವಾಗಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟಾಗಿ ಮಾಡೋ ಕಜ್ಜಾಯಕ್ಕೆ ನಾನು ಮೆಜರ್ಮೆಂಟ್ ಹೇಳ್ತಾ ಇದೀನಿ ನೋಡಿ ಇದೇ ಬೌಲ್ ಅಲ್ಲಿ ಒಂದು ಬೌಲ್ ನೀರು ಹಾಕ್ತಾ ಇದೀನಿ ಮೆಜರ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ ಸೇಮ್ ಅದೇ ಬೌಲ್ ಅಲ್ಲಿ ಸೇಮ್ ಬೌಲ್ ಅಲ್ಲಿ ನಾನು ಬೆಲ್ಲ ಹಾಕಿದೀನಿ ಬೆಲ್ಲ ನಾನು ಈ ರೀತಿ ಕುಟ್ಕೊಂಡಿದೀನಿ ಸ್ವಲ್ಪ ಅದನ್ನ ಈಗ ಹಾಕ್ತಾ ಇದೀನಿ बेल्ला एल्ला करगली पाक आगोदेन बेकागिल्ल नमगे जस्ट बेल्ला इदु करगद्रे साकु बेल्ला करगिदे ईग नोडि ई तर शोधिसकोबेकु स्वल्प अंद्रे बेल्लदल्लि कस कड्डि इरुत्ते अदक्के फिल्टर माडिने यूस माडबेकु नावु बेल्ला यावदु यूस माडिद्रुनु नोडि ईग फिल्टर माडिद्वल्ल बेल्लद पाक अदु ईग आग्ता इदे अदक्के इदु ओंदु कुदि बरलि अष्टे इदु स्पून अष्टु गसगसे ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಈಗ ಕುದಿ ಬರ್ತಾ ಇದೆ ಇಲ್ಲಿ ನೋಡಿ ನಾನು ಸೇಮ್ ಅದೇ ಬೌಲ್ ಅಲ್ಲಿ ಸೇಮ್ ಮೆಜರ್ಮೆಂಟ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಅಕ್ಕಿ ನೆನೆಸಿ ಆರ್ಸಿ ಪೌಡರ್ ಮಾಡಿದ್ದಲ್ಲ ಇದು ರೆಡಿಮೇಡ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಅಕ್ಕಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದೀನಿ ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡಿದ್ರೆ ಸಾಕು ಈ ತರ ಗ್ಯಾಸ್ ಫ್ಲೇಮ್ ಕಮ್ಮಿ ಮಾಡ್ಕೋಬೇಕು ಕರೆಕ್ಟ್ ಮೆಜರ್ಮೆಂಟ್ ಆದ್ರೆ ಈ ಹದಕ್ಕೆ ಬರುತ್ತೆ ಚೆನ್ನಾಗಿ ಸಾಕು ಈಗ ಒಂದು ಸ್ಪೂನ್ ಅಲ್ಲಿ ಈ ತರ ಎಲ್ಲಾ ತಗ 1 ನಿಮಿಷ ಅಷ್ಟು ಈ ತರ ಪ್ಲೇಟ್ ಮುಚ್ಚಬೇಕು ಅಷ್ಟೇ ಈ ತರ ಎಲ್ಲಾನು ಮಾಡ್ಕೊಂತೀನಿ ನೋಡಿ ಫಸ್ಟ್ ಈ ತರ ರೌಂಡ್ ಮಾಡಿ ಈ ತರ ಪ್ರೆಸ್ ಮಾಡಬೇಕು ನೋಡಿ ಒಂದು ಚೂರು ಕ್ರ್ಯಾಕ್ ಬರಲ್ಲ ನೋಡಿ ಈ ತರ ಇರಬೇಕು ಎಡ್ಜಿ ಈ ತರನೇ ಸಣ್ಣ ಇರಬೇಕು ನೋಡಿ ಎಷ್ಟು ನೀಟ್ ಆಗಿ ಬಂತು ನೋಡಿ ನೋಡಿ ಒಂಚೂರು ಕ್ರ್ಯಾಕ್ ಇಲ್ಲ ಈ ತರ ಸುತ್ತ ನಿಮಗೆ ಈ ತರ ತೆಳು ಬಂದ್ರೆ ನಿಮಗೆ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಮಧ್ಯೆ ಎಲ್ಲ ಈ ತರ ಪ್ರೆಸ್ ಮಾಡಬೇಕು ಇಟ್ಟು ನಾನ್ಕೋಬೇಕಾದ್ರೆ ನಾನು ಬಾಣಲಿಲಿ ಎಣ್ಣೆ ಹಾಕಿದೆ ಒಂದು ಅರ್ಧ ಲೀಟರ್ ಅಷ್ಟು ಕರಿಯೋದಕ್ಕೆ ನೋಡಿ ಈ ತರ ಮಾಡ್ಕೊಂಡಿದ್ದಲ್ಲ ಎಲ್ಲ ಕೈಯಲ್ಲಿ ಅದು ಒಂದೊಂದಾಗಿ ಹಾಕ್ತಾ ಇದೀನಿ ಫ್ಲೇಮ್ ಹೈ ಇರಬಾರದು ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಮಾಡಬೇಕು ಯಾಕಂದ್ರೆ ಒಳಗಡೆ ಎಲ್ಲ ಬೇಯಬೇಕು ಅದಕ್ಕೆ ನೋಡಿ ಇಷ್ಟು ಬ್ರೌನ್ ಕಲರ್ ಆದ್ರೆ ಸಾಕು ನೋಡಿದ್ರಲ್ಲ ಹೇಗೆ ನೀವು ಈಗ ತಿನ್ನಬೇಕು ಅಂತ ನೆನೆಸಿಕೊಂಡಾಗ ನೀವು ಮಾಡಬಹುದು ಆಮೇಲೆ ನಮ್ಮ ಮನೆಯಲ್ಲಿ ಕಜ್ಜಾಯ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಿ ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಬಾಳೆಹಣ್ಣು ಸೋಡಾ ಎರಡು ಹಾಕಿಲ್ಲ ನಿಮಗೆ ಒಂದ ಸ್ವಲ್ಪ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ನೀವು ಸೋಡಾ ಬಾಳೆಹಣ್ಣು ಎರಡು ಆಡ್ ಮಾಡ್ಕೊಬಹುದು ನಾನು ಹಿಟ್ಟು ನೀರ ಬೆಲ್ಲದ ಪಾಕದಲ್ಲಿ ಹಿಟ್ಟು ಹಾಕ್ತೀನಲ್ಲ ಆ ಟೈಮ್ ಅಲ್ಲಿ ನೀವು ಸೋಡಾ ಹಾಕಿ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬಹುದು ಇಲ್ಲ ಅಂದ್ರೆ ತಟ್ಟೆಯಲ್ಲಿ ಹಾಕಿ ನಾನ್ಕೋಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೊಬಹುದು ಚೆನ್ನಾಗಿ ಬರುತ್ತೆ ಒಂದು 5 ನಿಮಿಷ ಇಟ್ರು ಸಾಕು ತುಂಬಾ ಫಾಸ್ಟ್ ಆಗಿ ಬೇಗನೆ ಆಗುತ್ತೆ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿ ತೋರಿಸಿದೀನಿ ನಿಮಗೆ ಇನ್ಸ್ಟೆಂಟ್ ಆಗಿ ಮಾಡೋದು ಹೇಗೆ ಅಂತ ನಾಳೆ ಹಬ್ಬ ಅಂದ್ರೆ ನೀವು ಅದೇ ದಿನ ನೀವು ತಕ್ಷಣ ಮಾಡಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು